ನಮಸ್ತೆ ಗೆಳೆಯರೇ. ಇವತ್ತು ನಿಮಗೆ ಒಂದು ತಪೋಭೂಮಿಗೆ ಕರ್ಕೊಂಡು ಬಂದಿದ್ದಾನೆ ಅಹೋರಾತ್ರ. ಇದು ಅಗಸ್ತ್ಯರ ತಪೋಭೂಮಿ, ಸ್ವರ್ಣಮುಖಿ ನದಿ. ನೋಡಿ ಅಲ್ಲಿ ಸ್ವರ್ಣಮುಖಿ ನದಿ, ಇದೊಂದು ಅದ್ಭುತ ಕ್ಷೇತ್ರ. ಏನಪ್ಪ ನದಿ ಒಳಗಡೆ ಅಂದ್ರೆ, ಇಲ್ಲಿ ನೋಡಿ, ಇಲ್ಲಿ ಇಲ್ಲಿ ಬನ್ನಿ, ಇಲ್ಲಿ ಒಂದು ಪಾದ ಇದೆ. ಇದು ವಿಷ್ಣು ಪಾದ, ಅಂದ್ರೆ ಶ್ರೀ ವೆಂಕಟೇಶ್ವರನ ಪಾದ. ಯಾಕೆ ಇಲ್ಲಿ ಬಂದಿದೆ ಅಂದ್ರೆ, ಇಲ್ಲೇ ತಿರುಪತಿ ಇರೋದು. ತಿರುಪತಿಯಲ್ಲಿ ಅಲವೇಲು ಮಂಗಮ್ಮನ ಜೊತೆ ಶ್ರೀನಿವಾಸನ ಕಲ್ಯಾಣ ಆದ್ಮೇಲೆ ಅಗಸ್ತ್ಯ ಋಷಿಗಳು ಹೇಳ್ತಾರೆ, ನೀನು ಇನ್ನು ಬೆಟ್ಟ ಹತ್ಬಿಡಪ್ಪ, ದಿನಾ ಬೆಟ್ಟ ಹತ್ತುತ್ತಿದ್ದೆ, ಇನ್ನು 6 ತಿಂಗಳು ಬೆಟ್ಟ ಹತ್ಬಿಡ, ಮದುವೆ ಆಗಿದೆಯಾ, ಸಂಸಾರ ಮಾಡ್ಕೊಂಡು ಚೆನ್ನಾಗಿರು ಅಂತ ಹೇಳಿದಾಗ, ಇಲ್ಲಿ ಇಬ್ರು ಓಡಾಡಿಕೊಂಡು, ಮತ್ತೆ ಬೆಂಗಳೂರಲ್ಲಿ ವಸಂತಪುರ ಅಂತಿದೆ, ಅಲ್ಲಿ ಕೂಡ ಸ್ವಲ್ಪ ದಿನ ಮಾಂಡವೀರ ಮಹರ್ಷಿಗಳ ತಪೋಭೂಮಿ ಅದು, ಅಲ್ಲಿ ಸ್ವಲ್ಪ ದಿನ ಆ ಬೆಟ್ಟದ ಮೇಲೆ ಇದ್ರು, ಅದರ ನೆನಪಿಗೆ ವಸಂತ ವಲ್ಲಭರಾಯ ಅಂತ ಅಲ್ಲಿ ಪ್ರತಿಷ್ಠೆ ಆಗಿತ್ತು. ಇಲ್ಲಿ ಸ್ವಲ್ಪ ದಿನ ಇದ್ರು, ಇಲ್ಲಿ 6 ತಿಂಗಳು ಹೀಗೆ ಕಳೆದ್ರು. ರಾತ್ರಿ ಶ್ರೀನಿವಾಸ ಮಂಗಾಪುರಂ, ಅಲವೇಲು ಮಂಗಾಪುರಂ ಅಂತಿದೆ, ಅಲ್ಲಿ ಇರ್ತಿದ್ರು ಅವರು. ಬೆಟ್ಟ ಹತ್ತಲಿಲ್ಲ 6 ತಿಂಗಳು. ಮತ್ತೆ 6 ತಿಂಗಳು ಬ್ರಹ್ಮಚರ್ಯ ಪಾಲಿಸಿ ಬೆಟ್ಟ ಹತ್ತಿದ್ದು ವೆಂಕಟರಮಣ. ಬೆಟ್ಟನೇ ದೇವರು. ಇವಾಗ ಬನ್ನಿ ತೋರಿಸ್ತೀನಿ. ಇಲ್ಲಿ ಏನಾಯ್ತು ನಿಮಗೆ, ನಿನ್ನೆ ಒಂದು ವಿಡಿಯೋದಲ್ಲಿ ತೋರಿಸಿದೆ, ಒಂದು ಶೈವರಿಗೆ ಮತ್ತೆ ವೈಷ್ಣವರಿಗೆ ಕಾದಾಟಗಳಿತ್ತು, ರಕ್ತಪಾತಗಳಾಗ್ತಾ ಇತ್ತು. ಅದಾದ ನಂತರ ಕೆಲವರು ಸಂತರು ಉದ್ಭವ ಆದ್ರು ಶಾಂತಿ ಪಾಲನೆಗಾಗಿ ಇಬ್ಬರ ನಡುವೆ. ಆಗ ಅವರು ತುಂಬಾ ವಿಚಾರಗಳನ್ನು ಅಳೆದ್ರು. ನೋಡಿ, ಶ್ರೀ ವೆಂಕಟೇಶ್ವರನ ಮೂರ್ತಿ, ಶಂಖಚಕ್ರ, ಅಭಯ ಹಸ್ತ, ವರದ ಹಸ್ತ, ನೋಡಿ ಶ್ರೀ ವೆಂಕಟೇಶ್ವರನ ಮೂರ್ತಿ ಮಾಡಿ. ಶ್ರೀ ವೆಂಕಟೇಶ್ವರ ಇಲ್ಲಿ ಲಿಂಗದ ಪೂಜೆ ಮಾಡಿದ, ಅಂದ್ರೆ ಲಿಂಗನಿಗೂ ರಂಗನಿಗೂ ಭೇದವಿಲ್ಲ ಎನ್ನುವ ಭಾವನೆಯಲ್ಲಿ. ನೋಡಿ ಇಲ್ಲಿ ವೆಂಕಟೇಶ್ವರ, ಚಕ್ರ, ಶಂಕು, ನೋಡಿ ಪಾದಗಳು. ಇದು ಶ್ರೀ ವೆಂಕಟೇಶ್ವರನ ಮೂರ್ತಿ. ಈತನಿಗೂ ರಂಗನ ಲಿಂಗನಿಗೂ ಭೇದ ಇಲ್ಲ, ಶಿವಲಿಂಗನಿಗೂ ಭೇದವಿಲ್ಲ ಅಂತ ಹೇಳಿ ಇಲ್ಲಿಗೆ ಬನ್ನಿ ತೋರಿಸ್ತೀನಿ. ಹಿಂಭಾಗದಲ್ಲಿ ಎಲ್ಲೂ ಇಲ್ಲ ಈ ಕಾನ್ಸೆಪ್ಟ್. ನೋಡಿ ತ್ರಿಶೂಲ, ನೋಡಿ ಈ ಕಡೆ ಮೃಗ, ಹಾಗೆ ಕೆಳಗಡೆ ಬನ್ನಿ ವರದ ಹಸ್ತ, ದಂಡಾಯುಧ, ಈ ಕಡೆ ನೋಡಿ ಆ ಕಡೆ ವಿಷ್ಣುವಿನ ಕೈ. ನೋಡಿ ಈ ಚತುರ್ ಹಸ್ತಗಳಲ್ಲಿ ಶಿವನ ಪಾದಗಳು. ನೋಡಿ ದಂಡಾಯುಧ ಹಿಂಗೆ, ತ್ರಿಶೂಲ ಹೀಗೆ ಹೋಗಿದೆ, ಶಿವನ ಪಾದಗಳು. ಕೆಳಗಡೆ ಲಿಂಗ ಸ್ವರೂಪ, ನೋಡಿ ಲಿಂಗ ಸ್ವರೂಪ. ಈ ಹರಿಹರರು ಒಂದೇ ಅಂತ ಹೇಳಿ ಒಬ್ಬ ಶಿಲ್ಪಿ ಮಾಡಿದ ಚಾಕಚಕ್ಯತೆ ಅಂದು ವಸಿಷ್ಠರ ದೆಸೆಯಿಂದ ಆದ್ರೂ ಆ ವಿಗ್ರಹ ಮತ್ತೆ ಜನಗಳು ಮುಟ್ಟಿ ಮುಟ್ಟಿ ಭಿನ್ನ ಆಗಿದ್ದಕ್ಕೆ ಮತ್ತೆ ಮರು ಮಾಡಿದ ಅದೇ ರೂಪದಲ್ಲೇ ಮತ್ತೆ ವಿಗ್ರಹ ಮಾಡ್ತಾರೆ. ಇದೇ ಸ್ವರ್ಣಮುಖಿ ನದಿಯಲ್ಲಿ ಅದನ್ನ ಕೂಡ್ತಾರೆ. ಅಗಸ್ತ್ಯರ ತಪೋಭೂಮಿಗಳೇರ ಇದು, ಅತಿ ಸುಂದರ, ಅತಿ ಶ್ರೇಷ್ಠ. ಇವಾಗ ನಿಮ್ಗೆ ಪ್ರದಕ್ಷಿಣೆ ಮಾಡಿ ಹೇಗೆ ಯಾವ್ಯಾವ ಕೈ ಏನಾಗಿದೆ ಅಂತ ತೋರಿಸ್ತಾರೆ. ನೋಡಿ ಇದು ಮುಖ ಅಲ್ವಾ, ಈ ಕಡೆ ನೋಡಿ ನೋಡಿ ಕಿರೀಟ, ಶಿವ ಪೂರ ಶಿವನ ರೂಪ. ನೋಡಿ ಇದೇ ಕೈಯೇ ಈ ಕಡೆ ವಿಷ್ಣುವಿನ ಆಯುಧ ಹಿಡಿದಿದೆ. ನೋಡಿ ನೋಡಿ ಇದೇ ಕೈ. ನೋಡಿ ಇಲ್ಲಿ ವೆಂಕಟೇಶ್ವರನ ರೂಪನೇ ಬೇರೆ. ಇಲ್ಲಿ ಬನ್ನಿ, ವೆಂಕಟೇಶ್ವರನಿಗೆ ಈ ಬೆರಳು ಈ ಬೆರಳು ಒಂದೇ ಸೈಜ್ ಇದ್ರೆ, ಶಿವನಿಗೆ ಎರಡನೇ ಬೆರಳು ದೊಡ್ಡದು ಮಾಡಿದ್ದಾರೆ. ನೋಡಿ ಎರಡನೇ ಬೆರಳು ದೊಡ್ಡದು ಮಾಡಿದ್ದಾರೆ. ಹೀಗೆ ಶರೀರದಲ್ಲೂ ಕೂಡ ವೇರಿಯೇಷನ್ಸ್ ಇದೆ. ನೋಡಿ ಇಲ್ಲಿ ಇಲ್ಲಿ ಶಿವನ ಹೊಟ್ಟೆ ನೋಡಿ, ಬೇರೆ ಎಲ್ಲೂ ಇಲ್ಲ ವಿಶ್ವದಲ್ಲಿ. ಆ ಋಷಿಯ ಥಾಟ್ ನೋಡಿ, ರಂಗನಿಗೂ ಲಿಂಗನಿಗೂ ಭೇದವಿಲ್ಲ, ಯಾಕೆ ಜಗಳ ಆಡ್ತೀರಿ ಅನ್ನೋ ಭಾವನೆ ಬರೆಸಿದ್ದಾರೆ. ಬನ್ನಿ ಈ ಕಡೆ ಬನ್ನಿ, ಇದೇ ಕೈ ನೋಡಿ ಇಲ್ಲಿ ಇಲ್ಲಿ ಮೃಗ ಇದ, ಮೃಗ ಇಟ್ಕೊಂಡಿದ್ದಾರೆ.
ಈ ಕಡೆ ಚಕ್ರ, ಇದೇ ಕೈಯೆ, ಇದೇ ಕೈಯೆ ಈ ಕಡೆ ಚಕ್ರ. ರಂಗ ಲಿಂಗ ಭೇದ ಇಲ್ಲ ಅಂತ ಎಷ್ಟು ಚಂದ ಮಾಡಿದ್ದಾರೆ ನೋಡಿ. ಇಲ್ಲಿ ವೆಂಕಟೇಶ್ವರನ ಕಿರೀಟನೇ ಬೇರೆ ತರ ಇದೆ, ಇಲ್ಲಿ ಈ ಕಡೆ ಶಿವನ ಆಭರಣನೇ ಬೇರೆ ತರ ಇದೆ. ಇಲ್ಲಿ ವೆಂಕಟೇಶ್ವರನ ಹೊಟ್ಟೆ ನೋಡಿ ಹೆಂಗಿದೆ ನೋಡಿ, ಇದು ಸುಂದರ. ಇಲ್ಲಿ ಆಭರಣ ಪ್ರಿಯ, ಇಲ್ಲಿ ಜಲೋತ್ಪತ್ತಿ ಆಗ್ತಾ ಇತ್ತು ಈ ವೆಂಕಟೇಶ್ವರನ ಪಾದದಲ್ಲಿ. ಇಲ್ಲಿ ನೋಡಿ ಇಲ್ಲಿ ಹರಿಹರರ ಪುತ್ರನೇ ಅಯ್ಯಪ್ಪ ಅಂತ ತಿಳಿದು ಈ ಹರಿಹರ ಸ್ವರೂಪ ಮಾಡಿ ಅಯ್ಯಪ್ಪನ ಪ್ರತಿಷ್ಠೆ ಕೂಡ ಮಾಡಲಾಗಿದೆ. ಮತ್ತೆ ಇಲ್ಲಿನ ಪೀಠ ಇದೆಯಲ್ಲ ನೋಡಿ, ಇಲ್ಲಿನ ಪೀಠ ಸರ್ಕಲ್ ಶೇಪ್ ಅಲ್ಲಿದೆ, ಇಲ್ಲಿನ ಪೀಠ ಸ್ಕ್ವೇರ್ ಶೇಪ್ ಅಲ್ಲಿದೆ. ಇಷ್ಟು ಚೆನ್ನಾಗಿ ಮಾಡಿದ್ದಾನೆ ಶಿಲ್ಪಿ ನೋಡಿ. ಈ ಅತಿ ಸುಂದರ ಮೂರ್ತಿಯನ್ನ ನಿಮಗೆಲ್ಲ ಪರಿಚಯ ಮಾಡಿಸ್ಬೇಕು ಅಂತ ಅನ್ನಿಸ್ತು. ಬನ್ನಿ, ಹರಿಹರ ಪುತ್ರ ಆದ್ರಿಂದ ಇದು ಅಯ್ಯಪ್ಪನ ಪ್ರತಿಷ್ಠೆ ಮಾಡಲಾಗಿದೆ ನೋಡಿ. ಈಗಲೂ ನದಿ ಹರಿದ್ರೆ ಇಲ್ಲೆಲ್ಲ ನೀರು ಬರುತ್ತೆ. ಈ ನದಿಯಲ್ಲಿ ಅಗಸ್ತ್ಯರಿಗೆ ಶಿವಲಿಂಗ ದೊರಕತ್ತೆ ಉದ್ಭವದ್ದು, ಅದನ್ನ ಆ ದೇವಸ್ಥಾನ ಅಲ್ಲಿ ನೋಡಿ, ಆ ದೇವಸ್ಥಾನದಲ್ಲಿ ಪ್ರತಿಷ್ಠೆ ಮಾಡಿ ಅಗಸ್ತ್ಯರು ಇಲ್ಲಿ ಜಲ ತಂದು ಅಲ್ಲಿ ಅಭಿಷೇಕ ಮಾಡ್ತಾ ಇರ್ತಾರೆ. ಹಾಗಾಗಿ ವೆಂಕಟರಮಣ ಅಗಸ್ತ್ಯನ ಸಾನ್ನಿಧ್ಯದಲ್ಲಿ ಇಲ್ಲಿ 6 ತಿಂಗಳು ಸೇವೆಗಳನ್ನು ಮಾಡಿಕೊಂಡಿದ್ರು ಅಂತಾರೆ. ಇಲ್ಲಿ ಬನ್ನಿ, ಇಲ್ಲಿ ಹರಿಹರರಿಗೆ ಹುಟ್ಟಿದ್ದಲ್ವಾ ಹರಿಹರ ಪುತ್ರ ಅಯ್ಯಪ್ಪ, ಅಯ್ಯಪ್ಪನ ಪ್ರತಿಷ್ಠೆ ಮಾಡಿದರೆ ಅದಕ್ಕಿಂತ ಒಳ್ಳೆ ಮೂರ್ತಿ ಬೇಕು ಅಂತ ಇಲ್ಲಿ ತಂದಿಟ್ಟಿದ್ದಾರೆ ನೋಡಿ. ಇಲ್ಲಿ ವಿಷ್ಣು ಶಿವ ಇದ್ರೆ ಬ್ರಹ್ಮ ಇರ್ಲೇಬೇಕು ಅಂತ ಇಲ್ಲಿ ಬ್ರಹ್ಮ ಮಾಡಿದ್ದಾರೆ. ಇದು ಹೊಸ ಮೂರ್ತಿ ಇವಾಗ ಪ್ರತಿಷ್ಠೆ ಆಗ್ಬೇಕಾಗಿರೋದು. ಇದು ತುಂಬಾ ಚೆನ್ನಾಗಿದೆ ಗೆಳೆಯರೆ, ಇಂತ ಕ್ಷೇತ್ರ ನೀವೆಲ್ಲ ತಿರುಪತಿಗೆ ಬಂದ್ರೆ 3-4 ದಿನ ಬಿಡುವು ಮಾಡ್ಕೊಂಡ್ ಬನ್ನಿ. ಅಗಸ್ತ್ಯೇಶ್ವರ ನೋಡಿ, ಆ ಕಡೆ ಗುಡಿಮಲ್ಯಂ ಅಂತ ನೋಡಿ, 2500 ವರ್ಷಗಳ ಹಿಂದೆ ಕಾಂಬೋಡಿಯಾಗಿಂತ ಮುಂಚೆ ಅಲ್ಲಿ ಶಿವಲಿಂಗವನ್ನ ಪುರುಷನ ಮರ್ಮಾಂಗದ ಆಕೃತಿಯಲ್ಲಿ ಮಾಡಲಾಗಿದೆ. ಇಂಥ ಅದ್ಭುತಗಳು ಈ ಸುತ್ತಮುತ್ತಲು ಎಲ್ಲ ಸಿಗತ್ತೆ ನಿಮ್ಗೆ. ಅಹೋಬಲ ನೋಡ್ಬೋದು, ಈ ಅಗಸ್ತ್ಯೇಶ್ವರ ನೋಡ್ಬೋದು, ನಿಮಗೆ ಬೆಳಗ್ಗೆ ತೋರಿಸಿದ ರಂಗನಾಥನನ್ನ ನೋಡ್ಬೋದು. ಕಲ್ಲು ಕಲ್ಲು ಕತೆ ಹೇಳತ್ತೆ ಗೆಳೆಯರೆ. ಧನ್ಯವಾದ. ಅಹೋರಾತ್ರ. ಮಗನ ತಲೆ ತೆಗೆದವನು ಲಿಂಗನಂತೆ, ತಾಯ ತಲೆ ಕಡಿದವನು ರಂಗನಂತೆ. ಮಗನ ತಲೆ ತೆಗೆದವನು ಲಿಂಗನಂತೆ, ತಾಯ ತಲೆ ಕಡಿದವನು ರಂಗನಂತೆ. ಲಿಂಗನಂತ ತಂದೆ ಬೇರೆ ಇಲ್ಲವಂತೆ, ರಂಗನಂತ ಮಗನು ಕೂಡ ಇಲ್ಲವಂತೆ. ಲಿಂಗನಂತ ತಂದೆ ಬೇರೆ ಇಲ್ಲವಂತೆ, ರಂಗನಂತ ಮಗನು ಕೂಡ ಇಲ್ಲವಂತೆ. ಗಂಗೆಯನ್ನು ತಲೆಯಲಿಟ್ಟ ಲಿಂಗನಂತೆ, ಗಂಗೆಯನ್ನು ಹರೆಗೆ ಬಿಟ್ಟ ರಂಗನಂತೆ. ಗಂಗೆಯನ್ನು ತಲೆಯಲಿಟ್ಟ ಲಿಂಗನಂತೆ, ಗಂಗೆಯನ್ನು ಹರೆಗೆ ಬಿಟ್ಟ ರಂಗನಂತೆ. ರಂಗನಿಂದ ಜಗದ ರಂಗು ತುಂಬಿತಂತೆ, ರಂಗನಿಂದ ಜಗದ ರಂಗು ತುಂಬಿತಂತೆ. ಲಿಂಗದಲ್ಲಿ ಲೋಕವೆಲ್ಲ ಲೀನವಂತೆ, ಲಿಂಗದಲ್ಲಿ ಲೋಕವೆಲ್ಲ ಲೀನವಂತೆ. ನೀರಾ
ಆಡಂಬರನು ಲಿಂಗನಂತೆ ಆಭರಣ ಪ್ರಿಯನು ರಂಗನಂತೆ ನಿರಾಡಂಬರನು ಲಿಂಗನಂತೆ ಆಭರಣ ಪ್ರಿಯನು ರಂಗನಂತೆ ರಾಮೇಶ್ವರ ಕಟ್ಟಿದವನು ರಂಗನಂತೆ ರಾಮ್ ರಾಮ್ ಎಂದವನು ಲಿಂಗನಂತೆ ರಾಮೇಶ್ವರ ಕಟ್ಟಿದವನು ರಂಗನಂತೆ ರಾಮ್ ರಾಮ್ ಎಂದವನು ಲಿಂಗನಂತೆ ಲಿಂಗದಂತ ರಂಗವೆಲ್ಲ ರಂಗನಂತೆ ಲಿಂಗದಂತ ರಂಗವೆಲ್ಲ ರಂಗನಂತೆ ಲಿಂಗವಿಲ್ಲದಲ್ಲಿ ರಂಗನಿಲ್ಲನಂತೆ ಲಿಂಗವಿಲ್ಲದಲ್ಲಿ ರಂಗನಿಲ್ಲನಂತೆ ಲಿಂಗವಿಲ್ಲದಲ್ಲಿ ರಂಗನಿಲ್ಲನಂತೆ ಲಿಂಗದಂಗ 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 ಲಿಂಗದಂಗ